ಹಾಲಿನ ಹಸುಗಳ ಜೊತೆಗೆ ಹಳ್ಳಿ ತಳಿ ಹಸುಗಳ ಸಾಕಾಣಿಕೆಗೂ ಹೆಚ್ಚಿನ ಉತ್ತೇಜನ ನೀಡುವಂತೆ ಶಾಸಕ ಏಮಂಜು ತಿಳಿಸಿದರು. ಅರಕಲಗೂಡು ಪಟ್ಟಣದ ತಾಲೂಕು ಪಂಚಾಯಿತಿ ಆವರಣದಲ್ಲಿ ಪಶುಪಾಲನಾ ಮತ್ತು ಪಶುವೈದ್ಯ ಸೇವಾ ಇಲಾಖೆಯ ವತಿಯಿಂದ ರೈತರಿಗೆ ಒಂದು ದಿನದ ಆಧುನಿಕ ಹೈನುಗಾರಿಕಾ ತರಬೇತಿ ಕಾರ್ಯಾಗಾರವನ್ನು ಉದ್ಘಾಟಿಸಿ ಮಾತನಾಡಿದ ಅವರು, ರೈತಾಪಿ ವರ್ಗದಲ್ಲಿನ ನೆಮ್ಮದಿ ಶಾಂತಿ ಯಾವುದರಲ್ಲೂ ಸಿಗುವುದಿಲ್ಲ. ಭತ್ತ ಜೋಳ ಬೆಳೆಗಳಿಗಿಂತ ಹೈನುಗಾರಿಕೆಯಿಂದ ರೈತರು ಆರ್ಥಿಕವಾಗಿ ಸಬಲೀಕರಣವಾಗಬಹುದು. ರೈತರು ಹಾಲಿನ ತಳಿಯ ಹಸುಗಳನ್ನು ಹೆಚ್ಚು ಸಾಕುತ್ತಿದ್ದು ಹಳ್ಳಿ ತಳಿಗಳ ಸಾಕಾಣಿಕೆಯನ್ನು ಮಾಡಬೇಕು ಎಂದು ಹೇಳಿದರು. ನಮ್ಮ ರೈತಾಪಿ ವರ್ಗದವರ ಗಂಡು ಮಕ್ಕಳಿಗೆ ಹೆಣ್ಣು ಎಲ್ಲೂ ಸಿಗಲ್ಲ. ಇನ್ನು 5-10 ವರ್ಷ ಆದ್ರೆ ಯಾವ ಸ್ಥಿತಿಗೆ ಹಳ್ಳಿಗಳಲ್ಲಿ ತಲುಪ್ತೀವಿ ಅಂತ ನೀವು ಯೋಚನೆಯನ್ನು ಮಾಡಕ್ಕಾಗಲ್ಲ. ಯಾಕೆಂದ್ರೆ ನಿಮಗೂ ಎಲ್ಲ ಗಂಡು ಮಕ್ಕಳಿದ್ದಾರೆ, ಉದ್ಯೋಗ ಸೂಚನೆಗಳು ಬರ್ತಾ ಹೋಗ್ತವೆ. ಈಗ ನಿಮ್ಮ ಊರಲ್ಲೇ ಹೆಚ್ಚು ತಪ್ಪತಗಳಾಗಿದೆ ಅಂದ್ರೆ ಹೆಣ್ಣನ್ನು ಯಾಕೆ ಕೊಡಲ್ಲ ಅಂದ್ರೆ ಏನ್ ಆದಾಯ ಇಲ್ಲ ಕಡೆ ಬರೀ ಒಂದು 4 ಎಕರೆ ವಾರದಲ್ಲಿ ಏನ್ ಮಾಡೋದು. ಮೊದಲು ಏನ್ ಕೊಡ್ಬೇಕಂದ್ರೆ ಅವ್ರ ಹಿಂದೆ ತಿಪ್ಪೆ ನೋಡಿ ಉಳ್ಗುಡೆ ನೋಡಿ ಏನ್ ಕೊಡ್ತಾ ಇದ್ರು. ಈಗ ಅದ್ ನೋಡಲ್ಲ, ಅದೆಲ್ಲ ಬರಗಡೆದವನ್ನ ಎಷ್ಟು ಲಂಚ ಹೊಡಿತಾವೆ, ಹೆಂಗ್ ದೂರ ಹೊಡಿತಾವೆ, ಹಂಗಿದ್ರೆ ಮಾತ್ರ ಏನ್ ಕೊಡ್ಬೇಕು ಅನ್ನೋದು ಪರಿಸ್ಥಿತಿ ಬಂದ್ಬಿಡಿ. ಒಂದ್ ತಿಳ್ಕೊಳ್ಳಿ, ಈ ಹೈನುಗಾರಿಕೆ ಇದೆಯಲ್ಲ, ಹೈನುಗಾರಿಕೆ ಮಾಡದಂಗೆ ಸಾವಿಲ್ಲ. ಜೋಳ ಬೆಳೆದ ಸತ್ತವನೆ, ಭತ್ತ ಬೆಳೆದ ಸತ್ತವನೆ, ಕಬ್ಬರಿಂದ ಸತ್ತವನೆ, ಹಾಲು ಹಾಕದನು, ಪಶುಪಾಲನೆ ಮಾಡದನು. ಕಾರ್ಯಾಗಾರ ಉಸ್ತುವಾರಿ ನಾಗೇಂದ್ರ ಮಾತನಾಡಿ, ದೇಶದಲ್ಲಿ ಪಶುಪಾಲನಾ ಚಟುವಟಿಕೆಯಿಂದ 15 ಲಕ್ಷ ಕೋಟಿ ಆದಾಯ ಬರುತ್ತಿದೆ ಎಂದು ಅಂದಾಜಿಸಲಾಗಿದ್ದು, ಅದರಲ್ಲಿ ಸಿಂಹಪಾಲು 12 ಲಕ್ಷ ಕೋಟಿ ಹೈನುಗಾರಿಕೆಯದಾಗಿದೆ. ಹಸು ಸಾಕಾಣಿಕೆಯಿಂದ ಆದಾಯದ ಜೊತೆಗೆ ಗೊಬ್ಬರದಿಂದ ಮಣ್ಣಿನ ಫಲವತ್ತತೆ ಹೆಚ್ಚಿಸಬಹುದಾಗಿದೆ ಎಂದರು. ತಾಲೂಕು ಮಟ್ಟದಲ್ಲೇ ಸ್ಥಳೀಯವಾಗಿ ರೈತರಿಗೆ ತರಬೇತಿ ಸಿಗಬೇಕು ದೃಷ್ಟಿಯಿಂದ ವಿಸ್ತರಣಾ ಚಟುವಟಿಕೆ ಅಂಗವಾಗಿ ರೈತರಿಗೆ ತರಬೇತಿಯನ್ನ ಅವರ ಆಸಕ್ತಿ ಅನುಗುಣವಾಗಿ ಹಮ್ಮಿಕೊಳ್ತಕ್ಕಂಥ ಕಾರ್ಯಕ್ರಮ ನಮ್ಮ ಇಲಾಖೆಯಲ್ಲಿ ಪ್ರಾರಂಭವಾಗಿದೆ. ಇದರ ಜೊತೆಗೆ ನಾನು ಪ್ರತಿ ಸಲ ಹೇಳ್ತಾ ಇರ್ತೇನೆ, ನಮ್ಮ ಪಶುಪಾಲನೆ ಚಟುವಟಿಕೆನ ಬರೀ ಒಂದು ಆದಾಯದ ಚಟುವಟಿಕೆಯಾಗಿ ಮಾತ್ರ ನೋಡಬಾರದು ಅಂತ. ಯಾಕೆ ಅಂತ ಹೇಳಿದ್ರೆ ನಾವು ಅದು ಕೊಡ್ತಕ್ಕಂಥ ಹಾಲು ಮಾಂಸ ಮೂರೆ ಮಾತ್ರ ನೋಡಬಾರ್ದು ಅಥವಾ ಮೊಟ್ಟೆ ಮಾತ್ರ ನೋಡಬಾರ್ದು. ಈಗ ನಮ್ಮ ಪಶುಪಾಲನಾ ಚಟುವಟಿಕೆಯಿಂದ ಬರ್ತಕ್ಕಂಥ ಬೆಳೆಸತಕ್ಕಂಥ ಗೊಬ್ಬರ ಏನಿದೆ ಅದು ಅಷ್ಟು ಅತ್ಯಮೂಲ್ಯವಾದದ್ದು. ಸೊ ಅದನ್ನ ನಮಗೆ ಸಬ್ಸ್ಟಿಟ್ಯೂಟ್ ರೀಪ್ಲೇಸ್ ಮಾಡ್ತಕ್ಕಂಥದ್ದು ಅದಕ್ಕೆ ಒಂದು ಬೇರೆಯಾದ ಒಂದು ಯಾವುದು ಒಂದು ನಮಗೆ ಮೂಲ ಇಲ್ಲ. ಇದು ಒಂದು ನಮ್ಮ ಮಣ್ಣಿನಲ್ಲಿರ್ತಕ್ಕಂಥ ಸಾರವನ್ನು ಉಳಿಸ್ಕೊಳ್ಳಿಕ್ಕೆ ಪೋಷಕಾಂಶವನ್ನು ಉಳಿಸ್ಕೊಳ್ಳಿಕ್ಕೆ ಬಹಳ